ಕರ್ನಾಟಕ ಶಿವಲಿಂಗೌಡರು ಒಂದೇ ನಿಮಿಷ, ಶಿವಲಿಂಗೌಡರು ಒಂದೇ ನಿಮಿಷ. ಅಧ್ಯಕ್ಷರ, ಸ್ವಲ್ಪ ವಿರೋಧ ಪಕ್ಷದಾಗ ಇದ್ದವ್ರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು. ಮುಂದವ್ರೆ ಆ ಪಕ್ಷ ನಮ್ಮ ಕಡೆನೇ ಬರ್ತಾರ ಅವ್ರು ಮತ್ತೆ. ಹಾ, ಅದಕ್ಕೆ ನೀವು ಈಗ ಅವಕಾಶ ಮಾಡಿಕೊಟ್ರೆ ಮುಂದೆ ಅವಕಾಶ ಸಿಗುದಿಲ್ಲ ಅವ್ರಿಗೆಲ್ಲ. ಆ ಕಡೆಯವರೆಲ್ಲ ಇಲ್ಲೇ ಬರ್ತೀರಿ ಈಗ, ಮಾತಾಡ್ಲಿ ಬಿಡಿ ರಾಜೇಗೌಡ. ಕರ್ನಾಟಕ ಮಾತಾಡ್ರಿ, ಕೊಡ್ರಿ ಮಾತಾಡಿ. ಆಯ್ತಾಯ್ತು, ಕರ್ನಾಟಕಕ್ಕೆ ವಾಪಸ್ ಬರ್ತಕ್ಕಂತ ಹಣ 47,000 crore ಅಂತ ಹೇಳಿದ್ದಾರೆ. 300,000 crore ಕರ್ನಾಟಕಕ್ಕೆ ವಾಪಸ್ ಬರ್ತಕ್ಕಂಥ 47,000 crore ಹಣನ ನಾವು ತಗೊಂಡು ಏನು ಮಾಡೋದು? ನಾನೇನು ಯಾರನ್ನು ಟೀಕೆ ಮಾಡಬೇಕು ಅಂತ ಹೇಳೋದಿಲ್ಲ. ಇದಕ್ಕೆಲ್ಲ ನಾವು ದೆಹಲಿಯಲ್ಲಿ ಕಳಿಸಿದ್ದೀವಲ್ಲ ಜನಪ್ರತಿನಿಧಿಗಳು, ಪಾರ್ಲಿಮೆಂಟ್ ಸದಸ್ಯರು ಪಕ್ಷಾತೀತವಾಗಿ ಹೋರಾಟ ಮಾಡಿ ಈ ಕಾನೂನನ್ನು ಬದಲಾವಣೆ ಮಾಡ್ಕೊಳ್ಳಿ. ನೀವು ಕಾನೂನನ್ನು ಬದಲಾವಣೆ ಮಾಡಿ ರಾಜ್ಯಕ್ಕೆ ತೆರಿಗೆ ಹಣನ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಿ ಅಂತೇಳಿ, ಇಲ್ಲ ನಾವೆಲ್ಲ ನಿಯೋಗ ಹೋಗಿ ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ, ಹಣಕಾಸು ಮಂತ್ರಿಗಳ ಹತ್ರ ಭಿನ್ನಯಿಸ್ಕೊಂಡು ಗ್ರಾಂಟ್ ತರಬೇಕು. ಇಲ್ಲಾಂದ್ರೆ ಅವರೇ ತಿಳ್ಕೊಂಡು ಈ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ತಿಳ್ಕೊಂಡು ನಮಗೆ ವಿಶೇಷ ಅನುದಾನಗಳನ್ನು ಕೊಡಬೇಕು. ನ್ಯೂಸ್ 4